ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಅನ್ವಯಿಕ ವಿಜ್ಞಾನದ ಬಗೆಗಿನ ಕೆಲವಿಷ್ಟು ಪ್ರಶ್ನೆಗಳನ್ನು ನೋಡೋಣ. ಸೊ ಇತ್ತೀಚಿನ ಪರೀಕ್ಷೆಗಳಲ್ಲಿ ಕೇವಲ ಸೈನ್ಸ್ಗೆ ಸಂಬಂಧಪಟ್ಟಂತಹ ಸಾಮಾನ್ಯ ವಿಜ್ಞಾನ ಅಂತ ಏನು ಕರಿತೀವಲ್ಲ, ಅದಕ್ಕೆ ಮಾತ್ರ ಸಂಬಂಧಪಟ್ಟಂಥ ಪ್ರಶ್ನೆಗಳು ಬರದೆ ಅನ್ವಯ ಅಪ್ಲೈಡ್ ಆಗಿ ಅಪ್ಲೈಡ್ ಸೈನ್ಸ್ ಬಗ್ಗೆನೂ ಕೂಡ ಕೆಲವು ಪ್ರಶ್ನೆಗಳು ಬರ್ತಾ ಇವೆ. ಸೊ ಅಂಥವುಗಳು ಯಾವುವು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಸಾಮಾನ್ಯವಾಗಿ ಎಕ್ಸಾಮ್ ಹಾಲ್ಗಳಲ್ಲಿ ನಮಗೆ ಯಾಕೆ ಆಕಾಶ ನೀಲಿ ಆಗಿರುತ್ತೆ, ಆಮೇಲೆ ರಾಕೆಟ್ ಉಡಾವಣೆಯಲ್ಲಿ ಬಳಸುವಂಥ ತತ್ವ ಯಾವುದು, ರಕ್ತ ಯಾಕೆ ಕೆಂಪಿರುತ್ತೆ, ಯಾಕೆ ನಮ್ಮ ಫ್ರಿಜ್ ಬಾಗಿಲು ಸ್ವಲ್ಪ ಒತ್ತಿದ್ರೂ ಕೂಡ ಪೂರ್ತಿಯಾಗಿ ದಬ್ಕೊಳ್ಳುತ್ತೆ, ಇಂಥ ಎಲ್ಲ ಪ್ರಶ್ನೆಗಳನ್ನು ಕೂಡ ಕ್ವಶನ್ ಪೇಪರಲ್ಲಿ ನೋಡಿದಾಗ ಎಷ್ಟು ಸಿಂಪಲ್ ಆಗಿರುವಂಥ ಪ್ರಶ್ನೆಗೂ ಕೂಡ ನಮ್ಮ ಕಡೆ ಬಳಿ ಉತ್ತರ ಇಲ್ಲ ಅಂತ ಅನಿಸುತ್ತೆ. ಸೊ ಅವು ಅದಾಗದೇ ಇರಲಿ ಅನ್ನೋ ಕಾರಣಕ್ಕಾಗಿ ಈ ಒಂದು ವಿಡಿಯೋವನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಇದೇ ಮೊದಲ ಬಾರಿಗೆ ಅಪ್ಪಾಜಿ ಅಕಾಡೆಮಿಗೆ ನೀವು ವಿಸಿಟ್ ಮಾಡಿದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಈ ಮೂಲಕ ಒಳ್ಳೊಳ್ಳೆ ವಿಡಿಯೋಗಳು ನಿಮಗೆ ಸಿಗತ್ತೆ ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಜಾಸ್ತಿಯಾಗಿ ಓದುಗರಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ, ಆ ಮೂಲಕ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಇದು ಅನುಕೂಲ ಆಗಲಿ, ಮತ್ತು ಪಿ ಸಿ ಎಕ್ಸಾಮ್ ಪ್ರಿಪೇರ್ ಮಾಡೋರಿಗೆ ಅಂತೂ ತುಂಬಾ ಅನುಕೂಲ ಆಗತ್ತೆ ಅನ್ನುವಂಥ ವಿಶ್ವಾಸವನ್ನು ಕೊಡ್ತಾ ಇದ್ದೀನಿ. ಸೊ ಮೊದಲ ಪ್ರಶ್ನೆ, ರಾಕೆಟ್ ಉಡಾಯಿಸುವುದು ಯಾವ ತತ್ವವನ್ನು ಆಧರಿಸಿದೆ? ಸೊ ಸಾಮಾನ್ಯವಾಗಿ ರಾಕೆಟ್ ಉಡಾವಣೆ ಮಾಡ್ತೀವಿ, ಉಡಾವಣೆ ಆದಾಗ ಯಾವ ರಾಕೆಟ್ ಉಡಾವಣೆ ಮಾಡಿದ್ವಿ, ಆಮೇಲೆ ಯಾರು ಉಡಾವಣೆ ಮಾಡಿದರು, ಯಾವ ರಾಷ್ಟ್ರ ಮಾಡಿತು, ಯಾವ ಸಂಸ್ಥೆ ಮಾಡಿತು, ಈ ಎಲ್ಲ ಪ್ರಶ್ನೆಗಳನ್ನು ನಾವು ಗಮನ ಹರಿಸಿರ್ತೀವಿ. ಬಟ್ ಅದ್ರ ಹಿಂದೆ ಇರುವಂತಹ ತತ್ವ ಯಾವುದು ಅನ್ನೋದ್ರ ಬಗ್ಗೆ ಗಮನ ಹರಿಸಿರೋದಿಲ್ಲ. ಸೊ ಪ್ರಶ್ನೆ ಹೇಗೆ ಬರುತ್ತೆ ಅಂತಂದರೆ, ರಾಕೆಟ್ ಉಡಾವಣೆಯ ಸಮಯದಲ್ಲಿ ಯಾವ ತತ್ವವನ್ನು ಆಧರಿಸಿ ರಾಕೆಟ್ ಉಡಾವಣೆ ಮಾಡಲಾಗತ್ತೆ ಅಂತ ಪ್ರಶ್ನೆ ಬಂದ್ಬಿಡುತ್ತೆ. ಸೊ ಆವಾಗ ನಾವು ಖಂಡಿತವಾಗಿಯೂ ಗೊಂದಲಕ್ಕೆ ಈಡಾಗುವಂತಹ ಸಂಭವ ಜಾಸ್ತಿ ಆಗಿರುತ್ತೆ. ಸೊ ಅದು ರಾಕೆಟ್ ಉಡಾವಣೆಯಲ್ಲಿ ಬಳಸುವಂತಹ ತತ್ವ ಯಾವುದು ಅಂತಂದರೆ ನ್ಯೂಟನ್ನೇ ಮೂರನೇ ನಿಯಮ ಅಂತ ಹೇಳ್ತೀವಿ. ಸೊ ರಾಕೆಟ್ ಉಡಾವಣೆ ಮಾಡುವಾಗ ಕೆಳಮುಖವಾಗಿ ಚಿಮ್ಮಿದಂಥ ಇಂಧನ ಎಷ್ಟು ಫೋರ್ಸ್ ಆಗಿ ಚಿಮ್ಮತ್ತೋ ಅಷ್ಟು ಮೇಲ್ಮುಖವಾಗಿ ರಾಕೆಟ್ ಮೇಲೇರುತ್ತೆ. ಹಾಗಾಗಿ ರಾಕೆಟ್ ಉಡಾವಣೆಯ ಸಮಯದಲ್ಲಿ ನಾವು ನ್ಯೂಟನ್ನ ಮೂರನೇ ನಿಯಮವನ್ನು ಅನುಸರಿಸ್ತೀವಿ. ಮುಂದಿನ ಪ್ರಶ್ನೆ, ಬಂದೂಕಿನಿಂದ ಗುಂಡು ಹಾರಿಸಿದ ವ್ಯಕ್ತಿ ತುಸು ಹಿಂದಕ್ಕೆ ಜರುಗುತ್ತಾನೆ, ಕಾರಣ ಏನು? ಯಾವುದಾದ್ರೂ ವ್ಯಕ್ತಿ ಬಂದೂಕಿನಿಂದ ಏನಾದರೂ ಫೈರಿಂಗ್ ಮಾಡಿದ ಅಂತಂದರೆ ಅಷ್ಟೇ ವೇಗದಲ್ಲಿ ಆ ವ್ಯಕ್ತಿ ಸ್ವಲ್ಪ ಹಿಂದಕ್ಕೆ ಬರ್ತಾನೆ, ಹಿಂದಕ್ಕೆ ಬಂದು ಗುಂಡನ್ನು ಹಾರಿಸ್ತಾನೆ. ಅದಕ್ಕೆ ಕಾರಣ ಏನಂತಂದರೆ ಸೇಮ್ ಕಾರಣ ನ್ಯೂಟನ್ನೇ ಮೂರನೇ ನಿಯಮ. ಸೊ ನ್ಯೂಟನ್ನ ಮೂರನೇ ನಿಯಮ ಏನು ಹೇಳುತ್ತೆ ಅಂತಂದರೆ, ಒಂದು ವಸ್ತು ನಾವು ಎಷ್ಟು ಮೇಲ್ಮುಖವಾಗಿ ಬಲ ಪ್ರಯೋಗವನ್ನು ಮಾಡ್ತೀವಲ್ಲ ಅಷ್ಟೇ ಹಿಮ್ಮುಖವಾಗಿಯೂ ಅದರ ಪ್ರೆಷರ್ ಎಷ್ಟು ಕೊಡ್ತೀವೋ ಅಷ್ಟು ಮುಂದೆ ಹೋಗುತ್ತೆ. ಎವ್ರಿ ಆ್ಯಕ್ಷನ್ ಈಸ್ ಅ ರಿಯಾಕ್ಷನ್ ಅಂತ ಹೇಳ್ತೀವಿ ನಾವು. ಸೊ ಅದು ಆ ಒಂದು ನಿಯಮವನ್ನು ಆಧರಿಸಿ ಬಂದೂಕಿನಿಂದ ಗುಂಡು ಹಾರಿಸಿರ್ತಕ್ಕಂಥ ವ್ಯಕ್ತಿ ಕೂಡ ತುಸು ಹಿಂದಕ್ಕೆ ಜರುಗ್ತಾನೆ. ಮೂರನೇ ಪ್ರಶ್ನೆ, ಮಳೆಗೂ ಮುನ್ನ ಸಾಮಾನ್ಯವಾಗಿ ನಾವು ಬೆವರುವುದೇಕೆ ಅಂತ. ವಾತಾವರಣದಲ್ಲಿ ಆರ್ದ್ರತೆಯ ಪ್ರಮಾಣ ತೀವ್ರವಾಗಿ ಮಳೆಯ ಮುಂಚೆ ಹೆಚ್ಚಿರುವ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಮಳೆ ಬರ್ತಿದೆ ಅನ್ನುವಂತಹ ವಾತಾವರಣ ಆಯಿತು ಅಂತಂದರೆ ಆವಾಗ ನಮ್ಮಲ್ಲಿ ಬೆವರುವಿಕೆ ಅನ್ನೋದು ಜಾಸ್ತಿಯಾಗಿ ಕಂಡುಬರುತ್ತೆ. ನಂತರದ ಪ್ರಶ್ನೆ, ಒಂಡೆಯ ಬೆನ್ನಿನ ದಿಬ್ಬ ಕೊಬ್ಬಿನಿಂದ ಕೂಡಿರುತ್ತೆ ಅನ್ನೋದು ನಮಗೆ ಗೊತ್ತು, ಆದರೆ ಆ ದಿಬ್ಬದ ಗಾತ್ರ ಏಕೆ ಬದಲಾವಣೆ ಆಗತ್ತೆ ಅನ್ನೋ ಪ್ರಶ್ನೆ ಬರುತ್ತೆ. ಸೊ ಏಕೆ ಬದಲಾವಣೆ ಆಗತ್ತೆ ಅಂತಂದರೆ, ಆ ಒಂಡೆಯ ಬೆನ್ನಿನ ದಿಬ್ಬ ಇದ್ದಿದ್ದು ಕೊಬ್ಬಿನಿಂದ ಕೂಡಿರುತ್ತೆ. ಸೊ ಹಸಿವಾದಾಗ ಒಂದು ವೇಳೆ ಒಂಡೆಗೆ ಹಸಿವಾಯಿತು ಅಂತಂದರೆ ಆ ಕೊಬ್ಬು ಕೊರಗ್ತಾ ಹೋಗುತ್ತೆ, ಆ ಕೊಬ್ಬು ಕರಗಿದ ಹಾಗೆ ಆ ಗಾತ್ರ ದಿಬ್ಬದ ಗಾತ್ರ ಇದ್ದಿದ್ದು ಬದಲಾವಣೆ ಆಗ್ತಾ ಹೋಗುತ್ತೆ. ಓಕೆ, ಈ ಎಲ್ಲ ಪ್ರಶ್ನೆಗಳು ಕೂಡ ಹಿಂದಿನ ಎಕ್ಸಾಮ್ಗಳಲ್ಲಿ ಬಂದಿರುವಂತಹ ಪ್ರಶ್ನೆಗಳೇ ಆಗಿರುತ್ತೆ. ನಂತರದ ಪ್ರಶ್ನೆ, ವಾಹನಗಳು ನಯವಾದ ಜಾಗದಲ್ಲಿ ಚಲಿಸಿದರೆ ಜಾರಲು ಕಾರಣವೇನು? ಸರಿಸುಮಾರಾಗಿ ಮಳೆಗಾಲ ಬಂತು ಅಂತಂದರೆ ನಮಗೆಲ್ಲರಿಗೂ ಕೂಡ ಖಂಡಿತವಾಗಿ ಇದರ ಅನುಭವ ಆಗಿರುತ್ತೆ ಅಂದ್ಕೊಳ್ತೀನಿ. ನಾವು ಅತಿ ಸಾಫ್ಟ್ ಆದಂಥ ಸರ್ಫೇಸ್ಗಳಲ್ಲಿ ಹೋಗ್ತಾ ಹೋದ್ವಿ ಅಂತಂದರೆ ನಮ್ಮ ಗಾಡಿಗಳು ಸ್ಲಿಪ್ ಆಗುವಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಅದಕ್ಕೆ ಕಾರಣ ಏನು ಅಂತಂದರೆ, ನಮ್ಮ ಗಾಳಿ ಮತ್ತು ಕೆಳಗಿನ ಸರ್ಫೇಸ್ ಏನಿರುತ್ತಲ್ಲ ಅದರ ಮಧ್ಯೆ ಇರುವಂತಹ ಘರ್ಷಣೆ ಕಡಿಮೆ ಆಗುತ್ತೆ. ಆ ಘರ್ಷಣೆ ಕಡಿಮೆ ಆಯಿತು ಅಂತಂದರೆ ಅಂತಹ ಸಮಯದಲ್ಲಿ ನಮ್ಮ ವಾಹನ ಇದ್ದಿದ್ದು ಜಾರಲಿಕ್ಕೆ ಪ್ರಾರಂಭ ಮಾಡುತ್ತೆ. ಅದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ, ನಯವಾದ ಜಾಗದಲ್ಲಿ ಘರ್ಷಣೆ ಅತ್ಯಂತ ಕಡಿಮೆ ಇರುತ್ತೆ, ಹಾಗಾಗಿ ಆ ಗಾಡಿಗಳು ಜಾರಲು ಕಾರಣ ಆಗತ್ತೆ. ಮುಂದಿನ ಪ್ರಶ್ನೆ, ಜೇನುನೊಣ ಕಚ್ಚಿದಾಗ ನೋವು ಮತ್ತು ತುರಿಕೆ ಬರಲು ಕಾರಣ ಏನು ಅಂತ.
ಜೇನುನೊಣ ಕಚ್ಚಿತು ಅಂತಂದರೆ ಆಟೋಮೆಟಿಕಲಿ ನಮಗೆ ನೋವು ಮತ್ತು ತುರಿಕೆ ಕಂಡು ಬರುತ್ತೆ. ಕಾರಣ ಏನು ಅಂತಂದರೆ, ಜೇನುನೊಣ ಕಚ್ಚಿದಾಗ ಅಪಿಟಾಕ್ಸಿನ್ ಅನ್ನುವಂಥ ಒಂದು ವಿಷ ಆ ಜೇನುನೊಣದ ಮೂಲಕ ನಮಗೆ ನಮ್ಮ ಶರೀರಕ್ಕೆ ಹೋಗುತ್ತೆ. ಸೊ ಆ ಅಪಿಟಾಕ್ಸಿನ್ ಅದರ ಅದು ನಮ್ಮ ಶರೀರಕ್ಕೆ ಹೋಯಿತು ಅಂತಂದರೆ ನೋವು, ಕೆರೆತ ಮತ್ತು ಊತ ಈ ಮೂರು ಲಕ್ಷಣಗಳು ಕಂಡುಬರುತ್ತೆ. ಅದರ ಮೂಲಕ ಈ ಮೂರು ಬಂತು ಅಂತಂದರೆ ಇದಕ್ಕೆ ನಾವು ಬೇಕಿಂಗ್ ಸೋಡಾನ ಬೆರೆಸಿದ್ವಿ, ಜೇನುನೊಣ ಕಚ್ಚಿದ ಜಾಗಗಳಿಗೆ ಬೇಕಿಂಗ್ ಸೋಡಾನ ಹಾಕಿದ್ವಿ ಅಂತಂದರೆ ಇದು ಮೂರು ಕೂಡ ಮಾಯ ಆಗುತ್ತೆ. ನೋವು, ಕೆರೆತ, ಊತ ಈ ಮೂರನ್ನು ನಾವು ತಡೆಗಟ್ಟಬಹುದು. ಇತ್ತೀಚೆಗೆ ಜೇನುನೊಣಗಳನ್ನು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅದರ ವಿಷ ಏನಿದೆಯಲ್ಲ ಈ ಅಪಿಟಾಕ್ಸಿನ್ ಅನ್ನುವಂಥದ್ದನ್ನು, ಇದನ್ನು ಸಂಧಿವಾತ ಅನ್ನುವಂತಹ ರೋಗ ಏನಿದೆಯಲ್ಲ, ಸಂಧಿವಾತಗಳು ಬರುತ್ತೆ, ಆ ಸಂಧಿವಾತ ರೋಗವನ್ನು ನಿವಾರಿಸುವ ಸಲುವಾಗಿ ಈ ಅಪಿಟಾಕ್ಸಿನ್ ಅನ್ನುವಂಥ ವಿಷವನ್ನು ಅದಕ್ಕೆ ಔಷಧಿಯನ್ನಾಗಿ ಬಳಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಓಕೆ, ಇದು ಕೂಡ ನಿಮಗೆ ಗಮನ ಇರಬೇಕು. ಮುಂದಿನ ಪ್ರಶ್ನೆ, ಏರ್ ಕೂಲರ್ಗಳು ಚಳಿಗಾಲದಲ್ಲಿ ಏಕೆ ಕಡಿಮೆ ಪರಿಣಾಮಕಾರಿಯಾಗಿರುತ್ತವೆ ಅಂತ. ಏನಾಗುತ್ತೆ ಅಂತಂದರೆ ಮಳೆಗಾಲದಲ್ಲಿ ವಾಯು, ನಮ್ಮ ಸುತ್ತಮುತ್ತಲು ಇರುವಂತಹ ಗಾಳಿ ಹೆಚ್ಚು ಆರ್ದ್ರತೆಯನ್ನು ಹೊಂದಿರುತ್ತೆ. ಸೊ ಇದರಿಂದ ಕೂಲರ್ನ ಪ್ಯಾಡ್ಗಳಿಂದ ನೀರು ಆವಿಯಾಗುವ ಪ್ರಕ್ರಿಯೆ ಏನಿದೆಯಲ್ಲ ಇದು ಅತ್ಯಂತ ಕಡಿಮೆ ಅಥವಾ ಅತಿ ನಿಧಾನಗತಿಯಲ್ಲಿ ಆಗ್ತಾ ಹೋಗುತ್ತೆ. ಹಾಗಾಗಿ ನಮಗೆ ಏರ್ ಕೂಲರ್ನ ಮೂಲಕ ಬರುವಂಥ ಗಾಳಿ ಇದ್ದದ್ದು ಅಷ್ಟೊಂದು ತಂಪಾಗಿರಲ್ಲ, ಅಷ್ಟೊಂದು ನಮಗೆ ತಂಪಾದ ಅನುಭವವನ್ನು ನಾವು ನೀಡೋದಿಲ್ಲ. ಹಾಗಾಗಿ ಕಡಿಮೆ ಪರಿಣಾಮಕಾರಿಯಾಗಿ ಏರ್ ಕೂಲರ್ಗಳು ಚಳಿಗಾಲದಲ್ಲಿ ಕೆಲಸವನ್ನು ಮಾಡುತ್ತೆ ಅಂತ ಹೇಳಬಹುದು. ಓಕೆ, ನೆಕ್ಸ್ಟ್ 8ನೇದು, ರೆಫ್ರಿಜರೇಟರ್ ಬಾಗಿಲು ಬಿಗಿಯಾಗಿ ಮುಚ್ಚಿಕೊಳ್ಳಲು ಕಾರಣ ಏನು ಅಂತ. ಮನೆಯಲ್ಲಿರುವಂತಹ ನಮ್ಮ ರೆಫ್ರಿಜರೇಟರ್ ಏನಿರುತ್ತೋ ಅದರ ಬಾಗಿಲನ್ನು ನಾವು ಸ್ವಲ್ಪ ದಬ್ಬಿದ್ರೂ ಸಾಕು ಅದು ಬಿಗಿಯಾಗಿ ಮುಚ್ಚಿಕೊಳ್ಳುತ್ತೆ. ಅದಕ್ಕೆ ಕಾರಣ ಏನು ಅಂತಂದರೆ ರೆಫ್ರಿಜರೇಟರ್ ಬಾಗಿಲುಗಳಿಗೆ ನಾವು ಅಯಸ್ಕಾಂತದ ರೇಖೆಗಳನ್ನು ಕೂಡಿಸಿರ್ತಾರೆ, ಮ್ಯಾಗ್ನೆಟಿಕ್ ಲೈನಿಂಗ್ ಇರುತ್ತೆ. ಸೊ ಹಾಗಾಗಿ ಅದು ಬೇಗನೆ ಮುಚ್ಚಿಕೊಳ್ಳುತ್ತೆ, ನಾವು ಸ್ವಲ್ಪ ಮುಚ್ಚಿದ್ರೂ ಸಾಕು ಬೇಗನೆ ಮುಚ್ಚಿಕೊಳ್ಳುತ್ತೆ. ಮುಂದಿನ ಪ್ರಶ್ನೆ 9ನೇದು, ಮಗುವಿಗೆ ತಾಯಿಯ ಮೊದಲ ಹಾಲು ಬಹಳ ಮುಖ್ಯ ಏಕೆ ಅಂತ ಪ್ರಶ್ನೆ ಬರುತ್ತೆ. ಯಾಕೆ ಅದು ಇತ್ತೀಚೆಗೆ ಇದರ ಬಗ್ಗೆ ದೊಡ್ಡ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತಾ ಇದೆ ವೈದ್ಯಕೀಯ ವಲಯದಲ್ಲಿ, ಇದಕ್ಕೆ ಬಹಳಷ್ಟು ಪ್ರಮುಖ ಸ್ಥಾನ ಇದೆ. ಸೊ ಯಾಕೆ ಅದರ ಬಗ್ಗೆ ಅಷ್ಟು ಅವೇರನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಥವಾ ಅದು ಯಾಕೆ ಅಷ್ಟು ಇಂಪಾರ್ಟೆಂಟ್ ಅಂತಂದರೆ ಅದು ಪ್ರತಿಕಾಯಗಳನ್ನು ಹೊಂದಿರುತ್ತೆ. ಪ್ರತಿಕಾಯಗಳು ಅಂತಂದರೆ ಆ್ಯಂಟಿಬಯೋಟಿಕ್ ಅಂತ ಏನು ಕರಿತೀವಲ್ಲ ನಾವು, ಆ್ಯಂಟಿಬಯೋಟಿಕನ್ನು ಹೊಂದಿರುತ್ತೆ. ಹಾಗಾಗಿ ಆ ಆ್ಯಂಟಿಬಯೋಟಿಕ್ಗಳು ಯಾವ್ಯಾವು ಅಂತಂದರೆ ಇಮ್ಯುನೋಗ್ಲೋಬಿಮಿನ್ ಎ ಮತ್ತು ಇಮ್ಯುನೋಗ್ಲೋಬಿಲಿನ್ ಜಿ ಅನ್ನುವಂಥ ಎರಡು ಆ್ಯಂಟಿಬಯೋಟಿಕ್ಗಳನ್ನು ಅದು ಹೊಂದಿರುತ್ತೆ. ಸೊ ಇದರ ಮೂಲಕ ಲ್ಯಾಕ್ಟೋಪೆರಿಸ್ ಮತ್ತು ಹಿಮೋಪ್ಯಾಕ್ಸಿನ್ ಅನ್ನುವಂಥ ಎರಡು ಉತ್ಕರ್ಷಣ ನಿರೋಧಕಗಳನ್ನು ಜಗತ್ತಿನ ಯಾವುದೇ ಮೆಡಿಸಿನ್ಗಳು ಕೂಡ ಪೂರೈಕೆ ಮಾಡಲಾಗದಂತಹ ರೋಗ ನಿರೋಧಕ ಶಕ್ತಿಗಳನ್ನು ಕೊಡುವಂತಹ ಔಷಧಿ ಯಾವುದಾಗಿರುತ್ತೆ ಅಂತಂದರೆ ಮಗುವಿಗೆ ತಾಯಿಯ ಮೊದಲ ಹಾಲು ಆಗಿರುತ್ತೆ. ಹಾಗಾಗಿ ಇದು ಆ ಒಂದು ಹಾಲಿಗೆ ಅಷ್ಟು ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಅದು ಅತ್ಯಂತ ರೇರೆಸ್ಟ್ ಅಂದರೆ ಅಥವಾ ಎಲ್ಲೂ ಸಿಗದೇ ಇರತಕ್ಕಂತಹ ಪ್ರತಿಕಾಯಗಳನ್ನು ತಾಯಿಯ ಹಾಲು ಒಳಗೊಂಡಿರುತ್ತೆ ಅಂತ ಹೇಳಬಹುದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕೋಳಿ ಮೊಟ್ಟೆಯನ್ನು ಬೆಳ್ಳಿ ಚಮಚದಲ್ಲಿ ತಿನ್ನಬಾರದು ಏಕೆ ಅಂತ. ಬೆಳ್ಳಿ ಇದ್ದದ್ದು ಮೊಟ್ಟೆಯಲ್ಲಿರುವಂತಹ ಗಂಧಕದೊಂದಿಗೆ ವರ್ತಿಸಿ ಗಂಧಕದ ಸಲ್ಫೈಡನ್ನು ಬಿಡುಗಡೆ ಮಾಡುತ್ತೆ. ಸೊ ಗಂಧಕದ ಸಲ್ಫೈಡ್ ಬಿಡುಗಡೆ ಆಯಿತು ಅಂತಂದರೆ ನಾವು ತಿನ್ನುವಂತಹ ಬೆಳ್ಳಿ ಚಮಚ ಇದ್ದದ್ದು ಕಪ್ಪಾಗಿ ಕಾಣಲಿಕ್ಕೆ ಪ್ರಾರಂಭ ಆಗುತ್ತೆ. ಹಾಗಾಗಿ ಯಾವಾಗಲೂ ಕೂಡ ಕೋಳಿ ಮೊಟ್ಟೆಯನ್ನು ಬೆಳ್ಳಿ ಚಮಚದಲ್ಲಿ ತಿನ್ನೋದು ಅಷ್ಟೇ ಅಪಾಯಕಾರಿಯಾಗಿರುತ್ತೆ ಅಂತ ಹೇಳಬಹುದು. ಹೌದಾ, ಯಾವಾಗಲೂ ನಾವು ಕೋಳಿ ಮೊಟ್ಟೆಯನ್ನು ಬೆಳ್ಳಿ ಚಮಚದಲ್ಲಿ ತಿನ್ನಲಿಕ್ಕೆ ಪ್ರಾರಂಭ ಮಾಡಿದ್ವಿ ಅಂತಂದರೆ ಅದು ನಮ್ಮ ಚಮಚ ಇದ್ದದ್ದು ಬ್ಲ್ಯಾಕಿಶ್ ಆಗಿಬಿಡತ್ತೆ. ಹೌದಾ, ಅದು ಜೊತೆಗೆ ಗಂಧಕದ ಸಲ್ಫೈಡ್ ಅನ್ನುವಂಥದ್ದು ಒಂದು ವಿಷಕಾರಿ ಇದು ಗಂಧಕದ ಸಲ್ಫೈಡ್. ಹಾಗಾಗಿ ನಾವು ಅದರಿಂದ ತಿನ್ನಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಂತರ 11ನೇ ಪ್ರಶ್ನೆ, ಚಳಿಗಾಲದಲ್ಲಿ ಉಸಿರು ಬಿಟ್ಟಾಗ ಅದು ಕಂಡುಬರುತ್ತದೆ ಆದರೆ ಬೇಸಿಗೆಯಲ್ಲಿ ಕಾಣುವುದಿಲ್ಲ, ಕಾರಣ ಏನು? ಸೊ ಈ ಅನುಭವ ಎಲ್ಲರಿಗೂ ಕೂಡ ಆಗಿರುತ್ತೆ. ಚಳಿಗಾಲ ಬಂತು ಅಂತಂದರೆ ನಾವು
ಉಸಿರನ್ನು ಹೊರಗಡೆ ಹಾಕಿದ್ವಿ ಅಂತಂದರೆ ಆ ಉಸಿರು ನಮಗೆ ಕಾಣಿಸುತ್ತೆ. ಬಟ್ ಅದೇ ಬೇಸಿಗೆಯಲ್ಲಿ ನಾವು ಉಸಿರಾಡುತ್ತಿರ್ತೀವಿ, ಆದರೆ ಅದು ನಮ್ಮ ಅನುಭವಕ್ಕೆ ಬರೋದಿಲ್ಲ. ಕಾರಣ ಏನು ಅಂತಂದರೆ, ನಾವು ಬಿಟ್ಟ ಉಸಿರಿನಲ್ಲಿದ್ದಂತಹ ನೀರಿನ ಬಾಷ್ಪ ಚಳಿಗಾಲದಲ್ಲಿ ತತ್ಕ್ಷಣವೇ ಚಿಕ್ಕ ಕಣಗಳಾಗಿ ಪರಿವರ್ತನೆಗೊಳ್ಳುತ್ತೆ. ಸೊ ಆ ಚಿಕ್ಕ ಕಣಗಳು ನಮಗೆ ಗೋಚರ ಆಗುತ್ತೆ. ಆವಾಗ ನಮ್ಮ ಗಾಳಿ ಯಾವ ಅಂದರೆ ನಮ್ಮ ಉಸಿರು ಯಾವ ಫ್ಲೋನಲ್ಲಿ ಹೋಗ್ತಾ ಇದೆ ಅನ್ನೋದನ್ನು ನಾವು ಗಮನಿಸಬಹುದು. ಆದರೆ ಬೇಸಿಗೆಯಲ್ಲಿ ಆ ಚಿಕ್ಕ ಕಣಗಳೇನಿರುತ್ತೆ ಅಲ್ಲ, ಆ ನೀರಿನ ಬಾಷ್ಪ, ಅದು ಬೇಗನೆ ಆವಿಯಾಗಿ ಹೋಗುತ್ತೆ. ಸೊ ಬೇಗನೆ ಆವಿಯಾಗಿ ಹೋಯಿತು ಅಂತಂದರೆ ಅದು ನಮ್ಮ ಕಣ್ಣಿಗೆ ಗೋಚರ ಆಗೋದಿಲ್ಲ. ಹಾಗಾಗಿ ಚಳಿಗಾಲದಲ್ಲಿ ಉಸಿರು ಬಿಟ್ಟಾಗ ಅದು ನಮಗೆ ಕಂಡು ಬರುತ್ತೆ, ಬೇಸಿಗೆಯಲ್ಲಿ ಅದು ನಮಗೆ ಕಂಡು ಬರೋದಿಲ್ಲ. ಮುಂದಿನ ಪ್ರಶ್ನೆ 12. ಹಾಲು ಹುಳಿಯಾಗಲು ಕಾರಣವೇನು? ಅತಿ ಸಿಂಪಲ್ ಆಗಿರುವಂಥ ಪ್ರಶ್ನೆ. ಹಾಲಿನಲ್ಲಿರುವಂತಹ ಲ್ಯಾಕ್ಟೋಸ್ ಅನ್ನುವಂಥದ್ದು ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತನೆ ಆಗೋದ್ರಿಂದ ಹಾಲು ಹುಳಿಯಾಗತ್ತೆ. ಬೇಸಿಕಲಿ ಆ್ಯಸಿಡ್ಸ್ ಅನ್ನುವಂಥದ್ದು, ಏನು ಆ್ಯಸಿಡ್ ಫಾರ್ಮ್ ಆಗುತ್ತಲ್ಲ ಆಮ್ಲ ಅಂತೀವಲ್ಲ, ಇದೆಲ್ಲನೂ ಕೂಡ ಹುಳಿ ಸ್ವರೂಪವನ್ನು ಕೊಡುತ್ತೆ. ಹಾಗಾಗಿ ಲ್ಯಾಕ್ಟೋಸ್ ಇದ್ದದ್ದು ಲ್ಯಾಕ್ಟಿಕ್ ಆಗಿ ಯಾವಾಗ ಪರಿವರ್ತನೆ ಆಗುತ್ತಲ್ಲ ಆವಾಗ ಹಾಲು ಇದ್ದದ್ದು ಮೊಸರಾಗತ್ತೆ ಅಥವಾ ಹಾಲಿದ್ದು ಹುಳಿಯಾಗತ್ತೆ ಅಂತ ಹೇಳ್ಬೋದು ನಾವು. ನಂತರ 13ನೇ ಪ್ರಶ್ನೆ. ಸೀಮೆಎಣ್ಣೆಯು ನೀರಿನಲ್ಲಿ ತೇಲಲು ಕಾರಣ ಏನು ಅಂತ. ಸೀಮೆಎಣ್ಣೆಯು ಅದರ ಸಾಂದ್ರತೆ ಅಥವಾ ಅದರ ಡೆನ್ಸಿಟಿ ಏನಂತ ಏನು ಕರಿತೀವಲ್ಲ, ಅದು ನೀರಿನ ಸಾಂದ್ರತೆಗಿಂತ ಕಡಿಮೆ ಇರುತ್ತೆ. ಹಾಗಾಗಿ ಸೀಮೆಎಣ್ಣೆ ನೀರಿನಲ್ಲಿ ತೇಲುತ್ತೆ. ಸೊ ನೀರು ಮತ್ತು ಸೀಮೆಎಣ್ಣೆ ಎರಡನ್ನು ಇಟ್ಕೊಂಡು ನೀರಿನಲ್ಲಿ ಸೀಮೆಯನ್ನು ಹಾಕಿ ನೀವು ನೋಡಬಹುದು, ಆವಾಗ ನೀರು ಕೆಳಗಡೆ ನಿಲ್ಲುತ್ತೆ, ಸೀಮೆಎಣ್ಣೆ ಇದ್ದಿದ್ದು ಮೇಲೆ ಬರುತ್ತೆ. ಅದಕ್ಕೆ ಕಾರಣ ಏನು ಅಂತಂದರೆ, ಸೀಮೆಎಣ್ಣೆಯ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಕಡಿಮೆ ಆಗಿರುತ್ತೆ. ಹಾಗಾಗಿ ಸೀಮೆಎಣ್ಣೆ ಇದ್ದಿದ್ದು ನೀರಿನಲ್ಲಿ ತೇಲುತ್ತೆ. ಮುಂದಿನ ಪ್ರಶ್ನೆ 14ನೇದು. ಬೆಣ್ಣೆಯು ಮಜ್ಜಿಗೆಯಲ್ಲಿ ತೇಲಲು ಕಾರಣ ಏನು ಅಂತ. ವೆರಿ ಸಿಂಪಲ್ ಆದಂಥ ಪ್ರಶ್ನೆಗಳನ್ನು ಬಿಡಿಸ್ತಾ ಇರೋದಕ್ಕೆ ಕಾರಣ ಏನು ಅಂತಂದರೆ, ಅತಿ ಸರಳವಾಗಿರೋದ್ರಲ್ಲೇ ನಾವು ಅತಿಯಾಗಿ ಎಡ್ಬೋದು, ಅದಾಗದೇ ಇರಲಿ ಅನ್ನೋ ಕಾರಣಕ್ಕಾಗಿ. ಬೆಣ್ಣೆಯು ಮಜ್ಜಿಗೆಯಲ್ಲಿ ತೇಲಲು ಕಾರಣ ಏನು? ಮಜ್ಜಿಗೆಯ ಸಾಂದ್ರತೆ ಬೆಣ್ಣೆಯ ಸಾಂದ್ರತೆಗಿಂತ ಕಡಿಮೆ ಇರೋದರಿಂದ ಬೆಣ್ಣೆ ತೇಲುತ್ತೆ. ವೆರಿ ಸಿಂಪಲ್. ಯಾವ ವಸ್ತುವಿನಲ್ಲಿ ತೇಲುತ್ತೆ ಅಂತ ಪ್ರಶ್ನೆ ಬಂತು ಅಂತಂದರೆ ಅದರ ಸಾಂದ್ರತೆ ಅದಕ್ಕಿಂತ ಕಡಿಮೆ ಇರುತ್ತೆ. ಯಾವ ವಸ್ತುವಿನಲ್ಲಿ ತೇಲುತ್ತೆ ಅಂತ ಕೇಳಿರ್ತಾರೋ ಆ ಪ್ರಶ್ನೆಗೆ ಉತ್ತರ ಏನಿರುತ್ತೆ ಅಂತಂದರೆ, ಅವರು ಅಪೋಸಿಟ್ ಆಗಿ ಕೇಳಿರುವಂಥ ವಸ್ತುವಿನ ಸಾಂದ್ರತೆಗಿಂತ ಇದು ವಸ್ತು ಸಾಂದ್ರತೆ ಕಡಿಮೆ ಇರುತ್ತೆ, ಹಾಗಾಗಿ ಅದು ಅದರಲ್ಲಿ ತೇಲುತ್ತೆ. ಮುಂದಿನ ಪ್ರಶ್ನೆ. ಹಸಿರು ಹುಲ್ಲಿನ ಮೇಲೆ ನೀಲಿ ಬೆಳಕನ್ನು ಹಾಯಿಸಿದಾಗ ಹುಲ್ಲು ಕಪ್ಪು ಬಣ್ಣಕ್ಕೆ ಕಾಣಲು ಕಾರಣ ಏನು ಅಂತ. ಒಂದು ವೇಳೆ ನೀವು ಹಸಿರು ಹುಲ್ಲಿನ ಹಾಸಿಗೆ ಇರುತ್ತಲ್ಲ, ಆ ಹಾಸಿಗೆ ಮೇಲೆ ನೀಲಿ ಬೆಳಕನ್ನು ಹಾಸಿದಾಗ ಹುಲ್ಲು ಕಪ್ಪನೆ ಬಣ್ಣಕ್ಕೆ ಕಾಣುತ್ತೆ. ಅದಕ್ಕೆ ಕಾರಣ ಏನು ಅಂತಂದರೆ, ಹಸಿರು ಹುಲ್ಲು ಹಸಿರು ಬಣ್ಣವನ್ನು ಹೊರತುಪಡಿಸಿ ಉಳಿದೆಲ್ಲ ಬಣ್ಣವನ್ನು ಅದು ಹೀರಿಕೊಳ್ಳುತ್ತೆ, ಹೌದಾ? ಹಾಗಾಗಿ ಹುಲ್ಲು ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ಇದು ಕೂಡ ಹಿಂದಿನ ಎಕ್ಸಾಮ್ಗಳಲ್ಲಿ ಕೇಳಿರುವಂಥ ಪ್ರಶ್ನೆ ಆಗಿರುತ್ತೆ. ನಂತರ, ಧೂಮಪಾನಿನ ಧೂಮವು ಗಾಳಿಯಲ್ಲಿ ಸುರುಳಿ ಸುರುಳಿಯಾಗಿ ಮೇಲೇರುವುದೇಕೆ ಅಂತ. ನಾವು ಎಷ್ಟೇ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳಿದ್ರೂ ಕೂಡ ನಾವು ಅದನ್ನು ಬಿಡೋದಿಲ್ಲ. ಸೊ ಅಂತಹ ಧೂಮಪಾನ ಮಾಡುವವರಾದರೂ ನಮಗೆ ನೋಡಲಿಕ್ಕೆ ಸಿಗ್ತಾರೆ. ಸೊ ಅವಾಗ ಸಿಕ್ಕಾಗ ಏನಂತಂದರೆ, ಆ ಧೂಮಪಾನ ಮಾಡಿರ್ತಕ್ಕಂಥ ಹೊಗೆ ಏನಿರುತ್ತಲ್ಲ, ಆ ಹೊಗೆ ಸುರುಳಿ ಸುರುಳಿ ಆಕಾರದಲ್ಲಿ ಮೇಲಿರುತ್ತೆ. ಕಾರಣ ಏನು ಅಂತಂದರೆ, ಆ ಧೂಮದ ಬಿಸಿ ಗಾಳಿ ಏನಿರುತ್ತಲ್ಲ ಧೂಮ, ಅದು ಬಿಸಿ ಅನಿಲಗಳನ್ನು ಒಳಗೊಂಡಿರುತ್ತೆ. ಬಿಸಿ ಅನಿಲಗಳು ಯಾವಾಗಲೂ ಕೂಡ ಅತ್ಯಂತ ಹಗುರ ಆಗಿರುತ್ತೆ. ಆಮೇಲೆ ಗಾಳಿಯ ಆವರ್ತ ಪ್ರವಾಹದ ಪರಿಣಾಮವಾಗಿ ಅದು ನಮಗೆ ಸುರುಳಿಯಾಕಾರದಲ್ಲಿ ಗೋಚರ ಆಗುತ್ತೆ. ಒಂದು, ಧೂಮ ಬಿಸಿ ಅನಿಲಗಳನ್ನು ಒಳಗೊಂಡಿರುತ್ತೆ. ಯಾವಾಗಲೂ ಬಿಸಿ ಅನಿಲಗಳು ಇರ್ತಾವಲ್ಲ, ಅವೆಲ್ಲವೂ ಕೂಡ ಹಗುರ ಆಗಿರುತ್ತೆ. ಸೊ ಹಗುರವಾಗಿರ್ತಕ್ಕಂತಹ ಅನಿಲಗಳು ಗಾಳಿಯ ಆವರ್ತ ಪ್ರವಾಹದ ಪರಿಣಾಮದ ನಿಯಮವಾಗಿ ಅವೇನು ಮಾಡುತ್ತೆ ಅಂತಂದರೆ, ಸುರುಳಿ ಸುರುಳಿ ಆಕಾರದಲ್ಲಿ ನಮಗೆ ಆ ಧೂಮ ಇದ್ದದ್ದು ಕಾಣಿಸುತ್ತೆ. ಮುಂದಿನ ಪ್ರಶ್ನೆ. ಎರಡು ರೈಲ್ವೆ ಹಳಿಗಳ ಮಧ್ಯೆ ಸ್ವಲ್ಪ ಸ್ಥಳಾವಕಾಶವನ್ನು ಬಿಡಲು ಕಾರಣ ಏನು ಅಂತ. ಇದು ಕೂಡ ನಮಗೆ ಅನುಭವಕ್ಕೆ ಬಂದಿರುತ್ತೆ. ಓಕೆ, ರೈಲ್ವೆ ಹಳಿಗಳ ಮಧ್ಯದಲ್ಲಿ ಸ್ವಲ್ಪ ಜಾಗವನ್ನು ಬಿಟ್ಟಿರ್ತಾರೆ. ಯಾಕೆ ಬಿಟ್ಟಿರ್ತಾರೆ ಅಂತಂದರೆ, ಶಾಖದಿಂದ ಲೋಹಗಳು ಹಿಗ್ಗತ್ತೆ. ಹೌದಾ? ಯಾವಾಗ ಶಾಖ ಬಿಡುಗಡೆ ಆಗತ್ತೆ ಹಳಿಗಳ ಮಧ್ಯೆ ಅಂತಂದರೆ, ಯಾವಾಗ ರೈಲು
ಹಳಿಗಳ ಮೇಲೆ ಹಾದು ಹೋಗ್ತಿರುತ್ತೋ ಆ ಟೈಮ್ದಲ್ಲಿ ಅದು ಘರ್ಷಣೆ ಉಂಟಾಗತ್ತೆ. ಆ ಘರ್ಷಣೆಯ ಫಲದಿಂದಾಗಿ ಅಲ್ಲಿ ಶಾಖ ಉತ್ಪತ್ತಿಯಾಗತ್ತೆ. ಆ ಶಾಖದ ಮೂಲಕವಾಗಿ ಆ ಕಬ್ಬಿಣ ಅನ್ನುವಂಥ ಲೋಹ ಇದ್ದದ್ದು ಹಿಗ್ಗತ್ತೆ. ಸೊ ಹಿಗ್ಗಿದಾಗ ಹಿಗ್ಲಿಕ್ಕೆ ಸ್ಪೇಸ್ ಬೇಕಲ್ಲ, ಸ್ವಲ್ಪ ಅದರ ಸ್ಪೇಸ್ ಬೇಕು ಅನ್ನೋ ಕಾರಣಕ್ಕಾಗಿ ಹಳಿಗಳ ಮಧ್ಯೆ ಸ್ಥಳಾವಕಾಶವನ್ನು ಬಿಟ್ಟಿರ್ತಾರೆ. ಮುಂದಿನ ಪ್ರಶ್ನೆ, ತಿಮಿಂಗಲನ್ನು ಗ್ರೇಟೆಸ್ಟ್ ಡೈವರ್ ಎಂದು ಕರೆಯಲು ಕಾರಣ ಏನು ಅಂತ. ಗ್ರೇಟೆಸ್ಟ್ ಡೈವರ್ ಅಂತ ಯಾಕೆ ಅದಕ್ಕೆ ಕರೀತಾರೆ ಅಂತ, ಕಾರಣ ಏನು ಅಂತಂದರೆ ತಿಮಿಂಗಲ 2 ಗಂಟೆಗಳವರೆಗೆ ಆಳದ ನೀರಿನಲ್ಲಿ ಇರಬಲ್ಲದು ಒಂದು, ಅದಲ್ಲದೆ 3000 ಮೀಟರ್ ಆಳದಲ್ಲಿಯೂ ಕೂಡ ಅದು ಈಜುಬಲ್ಲದು ಅಂತ. 3000 ಮೀಟರ್ ಆಳದಲ್ಲಿಯೂ ಕೂಡ ಅದು ಈಜುಬಲ್ಲದು, ಹಾಗಾಗಿ ಅದನ್ನು ನಾವು ಗ್ರೇಟೆಸ್ಟ್ ಡ್ರೈವರ್ ಅಂತ ಕರಿತೀವಿ. 19ನೇ ಪ್ರಶ್ನೆ, ಕೂಗಿ ಹೇಳುವಾಗ ನಾವು ನಮ್ಮ ಅಂಗೈಗಳನ್ನು ಬಾಯಿಯ ಬಳಿ ಹಿಡಿದುಕೊಳ್ಳುವುದೇಕೆ? ಯಾರನ್ನಾದರೂ ನಾವು ಸರ್ವೇ ಸಾಮಾನ್ಯವಾಗಿ ಕೂಗಿ ಕರಿಬೇಕಾಯಿತು ಅಥವಾ ಅವರಿಗೆ ಏನಾದರೂ ವಿಷಯ ಹೇಳಬೇಕಾಯಿತು ಅಂತಂದರೆ ಬಾಯಿಯ ಎರಡೂ ಬದಿಯಲ್ಲಿಯೂ ಕೂಡ ಕೈಯನ್ನು ಹಿಡಿದುಕೊಳ್ತೀವಿ. ಕಾರಣ ಏನು ಅಂತಂದರೆ ವೆರಿ ಸಿಂಪಲ್, ನಿರ್ದಿಷ್ಟ ದಿಕ್ಕಿನಲ್ಲಿ ಶಬ್ದ ಚಲಿಸೋದ್ರಿಂದ ಅತಿ ದೂರದ ಮಟ್ಟಕ್ಕೆ ಶಬ್ದ ಎದ್ದು ತಲುಪತ್ತೆ ಅನ್ನೋ ಕಾರಣಕ್ಕಾಗಿ ನಾವು ಬಾಯಿಯ ಎರಡೂ ಬದಿಗೆ ಕೂಡ ಎರಡು ಕೈಗಳನ್ನು ಹಿಡಿದುಕೊಳ್ತೀವಿ. ಇದರ ಮೂಲಕ ಶಬ್ದ ಎದ್ದು ಜಾಸ್ತಿ ದೂರದವರೆಗೆ ಕ್ರಮಿಸಲಿ ಅನ್ನೋ ಕಾರಣಕ್ಕಾಗಿ. ಮುಂದಿನ ಪ್ರಶ್ನೆ, ಮಂಜುಗಡೆಯು ನೀರಿನಲ್ಲಿ ತೇಲುತ್ತದೆ, ಮದ್ಯಸಾರದಲ್ಲಿ ಮುಳುಗುತ್ತದೆ, ಕಾರಣ ಏನು ಅಂತ. ಹೌದಾ, ಆಗಲೇ ಹೇಳಿದ ಹಾಗೆ ಅದು ತೇಲತ್ತೆ ಅಂತಂದರೆ ಅದರ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಕಡಿಮೆ ಇರುತ್ತೆ. ಆಮೇಲೆ ಯಾವುದರಲ್ಲಿ ಮುಳುಗತ್ತೆ ಅಂತಂದರೆ ಅಲ್ಲಿ ಅದರ ಸಾಂದ್ರತೆ ಇದ್ದದ್ದು ಕಡಿಮೆ ಇರುತ್ತೆ, ಹಾಗಾಗಿ ಅದು ತೇಲತ್ತೆ. ಮಂಜುಗಡ್ಡೆ ನೀರಿಗಿಂತ ಹಗುರ, ಹಾಗಾಗಿ ಮಂಜುಗಡ್ಡೆ ಇದ್ದದ್ದು ನೀರಿನಲ್ಲಿ ತೇಲತ್ತೆ. ಇನ್ನು ಮಂಜುಗಡ್ಡೆ ಇದ್ದು ಮದ್ಯಸಾರಕ್ಕಿಂತ ಭಾರ, ಹಾಗಾಗಿ ಮದ್ಯಸಾರದಲ್ಲಿ ಮಂಜುಗಡ್ಡೆ ಇದ್ದದ್ದು ಮುಳುಗತ್ತೆ. ಹೌದಾ, ಮದ್ಯಸಾರದಲ್ಲಿ ಮುಳುಗತ್ತೆ, ನೀರಿನಲ್ಲಿ ಅದು ತೇಲತ್ತೆ. ನಂತರ 21ನೇ ಪ್ರಶ್ನೆ, ನಿರ್ವಾತ ಪ್ರದೇಶದಲ್ಲಿ ಶಬ್ದ ಕೇಳದಿರಲು ಕಾರಣ ಏನು? ನಿರ್ವಾತ ಪ್ರದೇಶ ಇತ್ತು ಅಂತಂದರೆ ಅಲ್ಲಿ ಶಬ್ದ ಕೇಳಿಸೋದಿಲ್ಲ, ನಾವು ಮಾಡುವಂಥ ಯಾವುದೇ ಶಬ್ದ ಕೂಡ ಅಲ್ಲಿ ಕೇಳಿಸೋದಿಲ್ಲ. ಅದಕ್ಕೆ ಕಾರಣ ಏನು ಅಂತಂದರೆ ಶಬ್ದ ಪ್ರಸಾರ ಆಗಲಿಕ್ಕೆ ಒಂದು ಮಾಧ್ಯಮದ ಅವಶ್ಯಕತೆ ಇದೆ, ಒಂದು ಮೀಡಿಯಮ್ದ ಅವಶ್ಯಕತೆ ಇದೆ. ಆ ಮೀಡಿಯಮ್ ಯಾವುದು ಅಂತಂದರೆ ಗಾಳಿ. ಹೌದಾ, ಈ ಗಾಳಿ ಇರಲಿಲ್ಲ ಅಂತಂದರೆ ಶಬ್ದ ಪ್ರಸಾರ ಆಗೋದಿಲ್ಲ, ಆ ಶಬ್ದ ಪ್ರಸಾರ ಆಗಲಿಲ್ಲ ಅಂತಂದರೆ ನಮಗೆ ಆ ಶಬ್ದ ಕೇಳೋದಿಲ್ಲ. ಹಾಗಾಗಿ ನಿರ್ವಾತ ಪ್ರದೇಶಗಳಲ್ಲಿ ಶಬ್ದ ನಮಗೆ ಕೇಳಿಸಿ ಬರೋದಿಲ್ಲ. ನಂತರ 22ನೇ ಪ್ರಶ್ನೆ, ಕಬ್ಬಿಣದ ತುಂಡು ನೀರಿನಲ್ಲಿ ಮುಳುಗುತ್ತದೆ ಆದರೆ ಪಾದರಸದಲ್ಲಿ ತೇಲುತ್ತದೆ, ಕಾರಣ ಏನು? ಕಬ್ಬಿಣದ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಹೆಚ್ಚು, ಹಾಗಾಗಿ ಅದು ನೀರಿನಲ್ಲಿ ಮುಳುಗುತ್ತೆ. ಹೌದಾ, ಕಬ್ಬಿನ ನೀರು, ಸೊ ಕಬ್ಬಿಣದ ಸಾಂದ್ರತೆ ಇದ್ದದ್ದು ನೀರಿನ ಸಾಂದ್ರತೆಗಿಂತ ಹೆಚ್ಚು, ಹಾಗಾಗಿ ನೀರಿನಲ್ಲಿ ಕಬ್ಬಿಣದ ತುಂಡು ಇದ್ದದ್ದು ಮುಳುಗತ್ತೆ. ಪಾದರಸದ ಸಾಂದ್ರತೆ ಕಬ್ಬಿಣದ ಸಾಂದ್ರತೆಗಿಂತ ಕಡಿಮೆ, ಹಾಗಾಗಿ ಕಬ್ಬಿಣದ ತುಂಡುಗಳು ಪಾದರಸದಲ್ಲಿ ತೇಲುತ್ತವೆ. ಹೌದಾ, ಕಬ್ಬಿಣದ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಹೆಚ್ಚು, ಹಾಗಾಗಿ ಕಬ್ಬಿಣದ ತುಂಡುಗಳು ನೀರಿನಲ್ಲಿ ಮುಳುಗತ್ತೆ. ಪಾದರಸದ ಸಾಂದ್ರತೆ ಕಬ್ಬಿಣದ ಸಾಂದ್ರತೆಗಿಂತ ಕಡಿಮೆ, ಹಾಗಾಗಿ ಕಬ್ಬಿಣದ ತುಂಡುಗಳು ಪಾದರಸದಲ್ಲಿ ತೇಲುತ್ತದೆ. ಕ್ಲಿಯರ್? ಮುಂದಿನ ಪ್ರಶ್ನೆ ಅತಿ ಸರಳವಾದಂಥ ಪ್ರಶ್ನೆ, ಆಕಾಶ ನೀಲಿಯಾಗಿರೋದು ಯಾಕೆ ಅಂತ. ಓಕೆ, ವಿಬ್ಜಿ ಆರ್ ಅನ್ನುವಂಥದ್ದು ಒಂದು ಇದನ್ನು ಏನು ವಿಬ್ಜಿ ಆರ್ನ ಮೂಲಕ ನಾವು ನೋಡಿದ್ವಿ ಅಂತಂದರೆ ಬಣ್ಣಗಳು ನಮಗೆ ಹೇಗೆ ಎಷ್ಟೆಷ್ಟು ವೇವ್ ಲೆಂತನ್ನು ಹೊಂದಿವೆ, ತರಂಗ ದೂರವನ್ನು ಎಷ್ಟು ಹೊಂದಿದೆ ಅನ್ನೋದು ಗೊತ್ತಾಗುತ್ತೆ. ಅತಿ ಕಡಿಮೆ ತರಂಗ ದೂರವನ್ನು ಹೊಂದಿರತಕ್ಕಂತಹ ಬಣ್ಣಗಳು ಯಾವಿವೇನು? ಅವು ವಾಯುಮಂಡಲದಲ್ಲಿ ಹೆಚ್ಚು ಚದರತ್ತೆ. ಸೊ ಅದರಲ್ಲಿ ನೇರಳೆ ಮತ್ತು ನೀಲಿ ಬಣ್ಣ ಇದ್ದಿದ್ದು ಅತಿ ಕಡಿಮೆ ವೇವ್ ಲೆಂತನ್ನು ಹೊಂದಿವೆ, ಹಾಗಾಗಿ ಇವು ವಾಯುಮಂಡಲದಲ್ಲಿ ಜಾಸ್ತಿ ಚದರತ್ತೆ. ಅದರಿಂದ ನಮ್ಮ ಆಕಾಶ ಇದ್ದದ್ದು ನಮಗೆ ನೀಲಿಯಾಗಿ ಕಾಣಿಸುತ್ತೆ. ನಂತರ 24ನೇ ಪ್ರಶ್ನೆ, ಬೇಳೆಯನ್ನು ನೀರಿನಲ್ಲಿ ಹಾಕಿ ಕುದಿಸುವಾಗ ಆ ನೀರಿಗೆ ಸ್ವಲ್ಪ ಉಪ್ಪನ್ನು ಬೆರೆಸಲಿಕ್ಕೆ ಹೇಳ್ತಾರೆ, ಕಾರಣ ಏನು ಅಂತ. ನೀರಿಗೆ ನಾವು ಸ್ವಲ್ಪ ಉಪ್ಪವನ್ನು ಹಾಕೋದ್ರಿಂದ ಅದರ ಕುದಿಯೋ ಬಿಂದು ಇದ್ದದ್ದು ಹೆಚ್ಚಾಗತ್ತೆ.
ಕುದಿಯುವ ಬಿಂದು ಹೆಚ್ಚಾಯಿತು ಅಂತಂದ್ರೆ ಬೇಳೆ ಬೇಗನೆ ಬೇಯುತ್ತೆ. ಆ ಕಾರಣಕ್ಕಾಗಿ ಬೇಳೆಯನ್ನು ಕುದಿಸುವಾಗ ಸ್ವಲ್ಪ ಉಪ್ಪನ್ನು ಹಾಕಲಿಕ್ಕೆ ಸಲಹೆ ಕೊಡೋದು. ನಂತರ 25ನೇ ಪ್ರಶ್ನೆ, ಪ್ರೆಷರ್ ಕುಕ್ಕರ್ನಲ್ಲಿ ಆಹಾರ ಬೇಗ ಬೇಯಲು ಕಾರಣ ಏನು? ಪ್ರೆಷರ್ ಕುಕ್ಕರ್ನಲ್ಲಿ ಒಂದು ನಮಗೆಲ್ಲ ಗೊತ್ತಿರುವ ಹಾಗೆ ಒತ್ತಡ ಹೆಚ್ಚು. ಸೊ ಎಲ್ಲಿ ಒತ್ತಡ ಹೆಚ್ಚಿರುತ್ತೆ ಅಲ್ಲಿ ಕುದಿಯುವ ಬಿಂದು ಹೆಚ್ಚಾಗಿರುತ್ತೆ, ಎಲ್ಲಿ ಕುದಿಯುವ ಬಿಂದು ಹೆಚ್ಚಿರುತ್ತೋ ಅಲ್ಲಿ ಆಹಾರ ಬೇಗ ಬೇಯುತ್ತೆ. ಅಂದ ಪ್ರೆಷರ್ ಕುಕ್ಕರ್ನಲ್ಲಿ ಒತ್ತಡ ಹೆಚ್ಚಿರುತ್ತೆ, ಸೊ ಎಲ್ಲಿ ಒತ್ತಡ ಹೆಚ್ಚಿರುತ್ತೆ ಅಲ್ಲಿ ಕುದಿಯುವ ಬಿಂದು ಹೆಚ್ಚಿರುತ್ತೆ, ಎಲ್ಲಿ ಕುದಿಯುವ ಬಿಂದು ಹೆಚ್ಚಿರುತ್ತೋ ಅಲ್ಲಿ ಆಹಾರ ಬೇಗ ಬೇಯುತ್ತೆ. ವೆರಿ ಸಿಂಪಲ್. 26ನೇ ಪ್ರಶ್ನೆ, ಶಾಹಿ ಪೆನ್ನನ್ನು ಎತ್ತರದ ಪ್ರದೇಶಕ್ಕೆ ತೆಗೆದುಕೊಂಡು ಹೋದರೆ ಶಾಹಿ ತಾನೇ ತಾನಾಗಿ ಹೊರ ಚೆಲ್ಲುವುದೇಕೆ ಅಂತ. ಫಾರ್ ಎಕ್ಸಾಂಪಲ್, ಇಂಕ್ ಪೆನ್ನನ್ನು ತೆಗೆದುಕೊಂಡು ನಾವು ಅತಿ ಎತ್ತರದ ಪ್ರದೇಶಕ್ಕೆ ಹೋದ್ವಿ ಅಂತಂದರೆ ನಮ್ಮ ಪೆನ್ನಿನಲ್ಲಿರ್ತಕ್ಕಂತಹ ಶಾಯಿ ಇದ್ದಿದ್ದು ತಾನಾಗಿ ಹೊರಗೆ ಬರಲಿಕ್ಕೆ ಪ್ರಾರಂಭ ಮಾಡುತ್ತೆ. ಕಾರಣ ಏನು ಅಂತಂದರೆ ಎತ್ತರದ ಪ್ರದೇಶಕ್ಕೆ ಹೋದಂತೆಲ್ಲ ವಾಯುವಿನ ಸಾಂದ್ರತೆ ಮತ್ತು ಒತ್ತಡ ಎರಡೂ ಕೂಡ ಕಡಿಮೆಯಾಗತ್ತೆ. ಸಾಂದ್ರತೆ ಮತ್ತು ಒತ್ತಡ ಕಡಿಮೆ ಆಯಿತು ಅಂತಂದರೆ ಆವಾಗ ನಮ್ಮ ಶಾಯಿಯಲ್ಲಿರ್ತಕ್ಕಂಥ ಪೆನ್ನಿನ ಒತ್ತಡ ಇದ್ದಿದ್ದು ಒತ್ತಡದ ಮೂಲಕ ಆ ಒಂದು ಶಾಹಿ ಹೊರಗಡೆ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ನಂತರ 27ನೇ ಪ್ರಶ್ನೆ, ಸೋಡಿಯಂ ಮತ್ತು ಪೊಟ್ಯಾಸಿಯಮನ್ನು ಸೀಮೆಹಣ್ಣಿನಲ್ಲಿ ಸಂಗ್ರಹಿಸಿಡಲಿಕ್ಕೆ ಕಾರಣ ಏನು ಅಂತ. ಸೋಡಿಯಂ ಮತ್ತು ಪೊಟ್ಯಾಸಿಯಂ ಇವೆರಡೂ ಕೂಡ ಕ್ರಿಯಾಶೀಲ ವಸ್ತುಗಳು. ಸೊ ಕ್ರಿಯಾಶೀಲ ವಸ್ತುಗಳು ಮತ್ತು ಮೃದು ಲೋಹಗಳನ್ನು ವಾತಾವರಣದಲ್ಲಿರುವಂತಹ ಗಾಳಿಯ ಜೊತೆಗೆ ಅವು ವರ್ತಿಸಬಾರದು ಅನ್ನೋ ಕಾರಣಕ್ಕಾಗಿ ಅವುಗಳನ್ನು ಸೀಮೆಯಲ್ಲಿಯೇ ನಾವು ಸಂಗ್ರಹಿಸ್ತೀವಿ. ಒಂದು ವೇಳೆ ಸಂಗ್ರಹಿಸಿ ಇಟ್ಟಿಲ್ಲ ಅಂತಂದರೆ ಅವುಗಳು ಆವಾಗಲೇ ಅವುಗಳ ಕೆಮಿಕಲ್ ರಿಯಾಕ್ಷನ್ ಏನಿರುತ್ತೋ ಅದನ್ನು ತೋರಿಸಿಬಿಡುತ್ತೆ. ಹಾಗಾಗಿ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ನಾವು ಆ ಒಂದು ಲೋಹಗಳನ್ನು ಏನು ಮಾಡ್ತೀವಿ ಅಂತಂದರೆ ಸೀಮೆಎಣ್ಣೆಯಲ್ಲಿ ಸಂಗ್ರಹ ಮಾಡಿ ಇಟ್ಟಿರ್ತೀವಿ. ಮುಂದಿನ ಪ್ರಶ್ನೆ, ಸೌದೆಯನ್ನು ಬೆಂಕಿಯಲ್ಲಿ ಸುಡುವಾಗ ಚಟಪಟ ಸಿಡಿಯಲು ಕಾರಣ ಏನು? ನಾವು ಸೌದೆ ಒಲೆಯ ಮೇಲೆ ಏನಾದರೂ ಬೇಯಿಸಲಿಕ್ಕೆ ಪ್ರಾರಂಭ ಮಾಡಿದ್ವಿ ಅಂತಂದರೆ ಸೌದೆಯನ್ನು ಹಾಕಿದಾಗ ಅಲ್ಲಿ ಚಟಪಟ ಅಂತ ಶಬ್ದ ಬರುತ್ತೆ. ಆ ಶಬ್ದ ಬರಲಿಕ್ಕೆ ಕಾರಣ ಏನು ಅಂತಂದರೆ ಸೌದೆಯ ರಂಧ್ರದಲ್ಲಿ ಕೆಲವೊಂದು ಅನಿಲಗಳಿರುತ್ತೆ. ಹೌದಾ, ಆ ಅನಿಲಗಳು ನಾವು ಸೌದೆಯನ್ನು ಉರಿಲಿಕ್ಕೆ ಪ್ರಾರಂಭ ಮಾಡಿದ್ವಿ ಅಂತಂದರೆ ಆವಾಗ ಆ ಅನಿಲಗಳು ಚಟಪಟ ಅಂತ ಸಿಡಿಯುತ್ತೆ. ಹಾಗಾಗಿ ಸೌದೆಯನ್ನು ನಾವು ಬೆಂಕಿಯಲ್ಲಿ ಇಟ್ಟ ತಕ್ಷಣ ನಮಗೆ ಚಟಪಟ ಅಂತೇಳಿ ಶಬ್ದ ಬರುತ್ತೆ. ಓಕೆ, 29ನೇ ಪ್ರಶ್ನೆ, ಮರಳುಗಾಡಿನಲ್ಲಿ ಮರೀಚಿಕೆ ಕಂಡುಬರಲು ಕಾರಣ ಏನು ಅಂತ. ಸೊ ಮರೀಚಿಕೆ ಕಂಡುಬರಲಿಕ್ಕೆ ಕಾರಣ ಏನು ಅಂತಂದರೆ ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನ ತತ್ವದ ಆಧಾರದ ಮೇಲೆ ಮರಳುಗಾಡಿನಲ್ಲಿ ಮರೀಚಿಕೆಗಳು ಕಂಡುಬರುತ್ತೆ. 30ನೇ ಪ್ರಶ್ನೆ, ದೊಡ್ಡ ಸಮಸ್ಯೆ ಇದು ಎಲ್ಲರಿಗೂ ಕೂಡ, 10 ವರ್ಷದವರು ಹಿಡ್ಕೊಂಡು ಎಲ್ಲ ವಯಸ್ಸಿನವರಿಗೆ ಕಾಡುವಂಥ ಸಾಮಾನ್ಯವಾದಂಥ ಸಮಸ್ಯೆ. ಬಟ್ ಇದಕ್ಕೆ ಕಾರಣಗಳು ನಮಗೆ ಗೊತ್ತಿರಲ್ಲ, ಗೊತ್ತಿರುತ್ತೆ ಅಂದ್ಕೊಳ್ತೀನಿ, ಕೆಲವೇ ಗೊತ್ತೂ ಇರಲ್ಲ. ಕೂದಲು ಬೆಳಗಾಗಲು ಕಾರಣ ಏನು ಅಂತ. ಸೊ ಅದಕ್ಕೆ ಎರಡು ರೀತಿಯಾದಂತಹ ಕಾರಣಗಳಿರುತ್ತೆ, ಒಂದು ಆನುವಂಶಿಕ ಕಾರಣಗಳು, ಎರಡನೇದು ಬಾಹ್ಯ ಕಾರಣಗಳು ಅಂತ. ಆನುವಂಶಿಕವಾಗಿ ಅಂತಂದರೆ ಹೆರಿಡಿಟ್ರಿ, ನಮ್ಮ ಮನೆಯಲ್ಲಿ ಯಾರಿಗಾದರೂ ನಮ್ಮ ವಂಶವಾಹಿನಿ ಅಥವಾ ಯಾರಾದರೂ ಇತ್ತು ಅಂತಂದರೆ, ನಮ್ಮ ವಂಶ ಪಾರಂಪರ್ಯದಲ್ಲಿ ಯಾರಿಗಾದರೂ ಇತ್ತು ಅಂತಂದರೆ ಆ ರೀತಿಯಾಗಿ ನಮ್ಮ ಕೂದಲುಗಳು ಬೆಳಗಾಗಬಹುದು. ಒಂದು, ಎರಡನೇದು ಹಾರ್ಮೋನ್ ವ್ಯತ್ಯಾಸಗಳು, ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತ ಕರಿತೀವಿ. ಆ ಇಂಬ್ಯಾಲೆನ್ಸ್ ಆಯಿತು ಅಂತಂದರೆ ಆವಾಗಲೂ ಕೂದ ನಮ್ಮ ಕೂದಲು ಬೆಳಗಾಗಬಹುದು. ಇನ್ನೊಂದು ವಯಸ್ಸು, ಇನ್ನೊಂದು ದೇಹದ ಸ್ಥಿತಿಗತಿಗಳು ಕೂಡ ಅದಕ್ಕೆ ಕಾರಣ ಆಗತ್ತೆ. ಇನ್ನು ಬಾಹ್ಯ ಕಾರಣಗಳು ಏನು ಅಂತಂದರೆ ವಾಯುಗುಣ ಆಗಿರಬಹುದು, ಮಾಲಿನ್ಯಕಾರಕಗಳು ಮತ್ತು ರಾಸಾಯನಿಕ ವಸ್ತುಗಳು. ಇವುಗಳ ಮೂಲಕವಾಗಿಯೂ ಕೂಡ ನಮ್ಮ ಕೂದಲುಗಳು ಬಿಳಿ ಆಗಬಹುದು. ಓಕೆ, ಈ ಎಲ್ಲ ಮಾಹಿತಿಗಳು ಕೂಡ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ಎಲ್ಲ ವಿಷಯಗಳನ್ನು ಕೂಡ ನೀವು ನೆನಪಿನಲ್ಲಿ ಇಟ್ಕೊಂಡ್ರೆ ಖಂಡಿತವಾಗಿಯೂ ಈ ವಿಡಿಯೋದ ಮೂಲಕ ಮತ್ತೆ ಒಂದು ಅಂಕವನ್ನು ಕೊಡುವ ಪ್ರಯತ್ನ ಮಾಡಿದ್ದೀನಿ. ಸೊ ಆ ಒಂದು ಅಂಕವನ್ನು ನೀವೆಲ್ಲರೂ ಕೂಡ ಪಡೆದುಕೊಳ್ತೀರಿ ಅನ್ನೋಂಥ ವಿಶ್ವಾಸವನ್ನು ಹೇಳ್ತಾ ಇದೇ ರೀತಿಯಾಗಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.